ನಮ್ಮ ಡ್ಯೂಟಿ ಅದು ನಾನು ವಿರೋಧ ಪಾರ್ಟಿಯ ಪಕ್ಷದ ಅಧ್ಯಕ್ಷನಾಗಿ ನನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೆ ನಾನು ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಕೇಳೋದಿಷ್ಟೇ ನೀವು ಕೇಳಬೇಕು ನಿಮ್ಮ ರಾಷ್ಟ್ರದ ನಾಯಕರಿಗೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಸಿಬಿಐ ತನಿಖೆ ಮಾಡಬೇಕು ಅಂತ 30ನೇ ತಾರೀಕು ಯಾಕೆ ಎಫ್ಐಆರ್ ಆಗ್ತದೆ ಏನಂತ ಅರ್ಜೆಂಟ್ ಏನಿತ್ತು ಇಲ್ಲ ಹಿಂದೆ ಯಾಕಾಗಲಿಲ್ಲ 30ನೇ ತಾರೀಕು ನಾನು ಎಲ್ಲ ಈ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ ಮೇಲೆ ಚುನಾವಣೆ ಬಂದ ಮೇಲೆ ಚುನಾವಣೆ ನಿಂತ ಮೇಲೆ ನಿಮಗೆ ಬೇಕಾದಂತ ಅನುಕೂಲಕರವಾದಂತ ಕ್ಷೇತ್ರಗಳಿಗೆ ಚುನಾವಣೆಯನ್ನು ಘೋಷಣೆ ಮಾಡಿ ಬೇರೆ ಚುನಾವಣೆಗಳ ಕ್ಷೇತ್ರಗಳನ್ನು ನಿಲ್ಲಿಸಿ ಇವತ್ತು 30ನೇ ತಾರೀಕು ನನ್ನ ಮೇಲೆ ಎಫ್ಐಆರ್ ಹಾಕಿ ಇವತ್ತು ಬೆಳಗ್ಗೆ ಬಂದು ನಾನು ಹೋಗಿ ಒಬ್ಬ ದಲಿತ ಹೆಣ್ಣುಮಗಳ ವಿರುದ್ಧ ಹೋರಾಟಕ್ಕೆ ಸಜ್ಜಾಗಿ ಪ್ರಾರಂಭನ ಮಾಡಿ ಹೊರಟಂತ ಸಂದರ್ಭದಲ್ಲಿ ಬಂದು ನನ್ನ ಮೇಲೆ ಎಫ್ಐಆರ್ ಹಾಕಿ ಸಿಬಿಐನವರು ಬಂದು ರೈಡ್ ಮಾಡ್ತಾರೆ ನಾನು ಓಡೋಗ್ತಿದ್ದ ನಾನು ಓಡೋದಿಲ್ಲ ನಾನು ವಿಧಾನಸೌಧದಲ್ಲೇ ಹೇಳಿದ್ದೀನಿ ಮೂರು ಬಾರಿ ಹೇಳಿದ್ದೀನಿ ಈ ಜೈಲ್ಗೆ ಈ ಎಫ್ಐಆರ್ಗೆ ಇದಕ್ಕೆಲ್ಲ ಡಿ ಕೆ ಶಿವಕುಮಾರ್ನಿಂದ ಬಾಯಿ ಮುಸ್ಲಿಕ್ಕೆ ಸಾಧ್ಯ ಇಲ್ಲ ಮುಖ್ಯಮಂತ್ರಿಗಳೇ ಹೇಳಿ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ಸಿಬಿಐ ಕೊಟ್ಟರು ಇನ್ಕಮ್ ಟ್ಯಾಕ್ಸ್ ಕೊಟ್ಟರು ಅದು ಕೊಟ್ಟದಕ್ಕೆ ನೀವು ಪರ್ಮಿಷನ್ ಕೊಟ್ಟಿದ್ದೀರಿ ನೀವು ರಿಜೆಕ್ಟ್ ಮಾಡೋದಾಗಿ ಆದ್ರೆ ಹೇಳಿ ನನ್ನ 30 ವರ್ಷದ ರಾಜಕಾರಣದಲ್ಲಿ 7 ಬಾರಿ ವಿಧಾನಸೌಧಕ್ಕೆ ನನ್ನ ನಮ್ಮ ಜನ ಸಾತ್ತೂರು ಜನ ಕನಕಪುರ ಜನ ಕಳಿಸ್ಕೊಟ್ಟಿದ್ದಾರೆ ರಾಜ್ಯದ ಉದ್ದಗಲಕ್ಕೂ ಕೂಡ ಮಾಡ್ತಾ ಇದ್ದಾರೆ ನನ್ನ ಮೇಲೆ ಒಂದು ತನಿಖೆ ಏನಾದ್ರು ನಡೆದಿದ್ಯಾ ಒಂದು ಕಮಿಷನ್ ಏನಾದ್ರು ನೇಮಕ ಆಗಿದ್ಯಾ ನಾನು ಯಾವ್ದಾರು ತಪ್ಪಿಸ್ತ ಅಂತ ಏನಾದ್ರು ಘೋಷಣೆ ಆಗಿದ್ಯಾ ಹೇಳಿ ಯಾವ್ದಾದ್ರು ಒಂದು ಎಫ್ಐಆರ್ ನನ್ನ ಮೇಲೆ ಒಂದು ಸಣ್ಣ ಕ್ರಿಮಿನಲ್ ಕೇಸ್ ಎಫ್ಐಆರ್ ನಿಮ್ಮ ಇನ್ಕಮ್ ಟ್ಯಾಕ್ಸ್ ಇಡಿ ಬಿಟ್ರೆ ನನ್ನ ಮೇಲೆ ಯಾವ್ದಾದ್ರು ಒಂದು ಎಫ್ಐಆರ್ ಏನಾದ್ರು ನಡೆದಿದ್ರೆ ಯಾವ್ದಾದ್ರು ನನ್ನ ರಾಜಕಾರಣದ ಬದುಕಿದ ಜೀವನದಲ್ಲಿ ನಾನು ತಪ್ಪಿಸ್ತ ಅಂತ ಹೇಳಿದ್ರೆ ಇಲ್ಲ ಯಾವ್ದಾದ್ರು ಒಂದು ಕರಪ್ಷನ್ ಕೇಸ್ ಅಲ್ಲಿ ಈ ಡಿ ಕೆ ಶಿವಕುಮಾರ್ ಇನ್ವಾಲ್ವ್ ಆಗಿದ್ರೆ ಇಲ್ಲ ಯಾವ್ದಾದ್ರು ಒಂದು ಈಗ ಸಿಬಿಐನವ್ರಿಗೆ ಅವಕಾಶ ಕೊಟ್ಟಲ್ಲ ನನ್ನ ಎಲ್ಲ ಇಲಾಖೆ ಯು ಡಿ ಮಿನಿಸ್ಟರ್ ಆಗಿದ್ದಾಗ ಕೋಆಪರೇಷನ್ ಮಿನಿಸ್ಟರ್ ಆಗಿದ್ದಾಗ ಪವರ್ ಮಿನಿಸ್ಟರ್ ಆಗಿದ್ದಾಗ ಎಲ್ಲ ಫೈಲ್ ನನ್ನ ಜನ್ಮ ಜಾಲಾಡಿದ್ರಲ್ಲ ಇರಿಗೇಷನ್ ಮಿನಿಸ್ಟರ್ ಆಗಿದ್ದಾಗ ಜಾಲಾಡವರಲ್ಲ ಈಗೂ ಜಾಲಾಡಿಸಿ ಇನ್ನ ನಿಮ್ಗೆ ಟೈಮ್ ಕೊಡ್ತೀನಿ ಜಾಲಾಡಿಸಿ ನಾನೇನಾದ್ರು ತಪ್ಪು ಮಾಡಿದ್ರೆ ಯಾವ್ದಾದ್ರು ಒಂದು ಸಣ್ಣ ಇದ್ರೆ ನಿಮ್ಮ ಸರ್ಕಾರ ಕೊಡುವಂತ ಶಿಕ್ಷೆಗೆ ನಿಮ್ಮ ಅಧಿಕಾರ ಕೊಡುವಂತ ಶಿಕ್ಷೆಗೆ ನಾನು ಬದ್ಧನಾಗಿದ್ದೇನೆ ರಾಜಕಾರಣದ ಬದುಕಿನಲ್ಲಿ ನಾನು ಬೇರೆಯವ್ರ ಬಗ್ಗೆ ಬೇರೆ ಮಂತ್ರಿಗಳ ಬಗ್ಗೆ ಬೇರೆ ಸರ್ಕಾರದಲ್ಲಿರೋರ ಬಗ್ಗೆ ನಾನು ಎಷ್ಟು ಹೇಳಬೇಕು ಏನು ಹೇಳಬೇಕು ಯಾರ ಬಗ್ಗೆ ಹೇಳಬೇಕು ಅಂತ ನಾನೇನು ಹೇಳಬೇಕಾದಿಲ್ಲ ನನ್ನ ಹತ್ರ ಎಲ್ಲ ಇವೆ ನನ್ನ ಹತ್ರ ಏನಿಲ್ಲ ಇಲ್ಲ ಆರ್ ಟಿ ಐನ ನಾವೇ ಮಾಡಿದ್ದೀವಿ ಎಲ್ಲ ಇನ್ಫಾರ್ಮೇಷನ್ ಇದೆ ಎಲ್ಲ ನಿಮ್ಮ ಫ್ರೆಂಡ್ಸು ಎಲ್ಲರೂ ಕೊಟ್ಟಿದ್ದಾರೆ ನಾನು ನನಗೆ ಆಯಿತು ಅಂತ ನಾನು ಬೇರೆಯವ್ರ ಮೇಲೆ ನಾನು ಹೇಳಿದ್ದಿಲ್ಲ ಆದರೆ ಸಂದರ್ಭ ಬಂದಾಗ ಯಾವ ಉಪಯೋಗಿಸ್ಕೊಳ್ಳೇಬೇಕು ಯಾವಾಗ ಅದನ್ನು ಅವಶ್ಯಕತೆ ಬೇಕು ಯಾವ ವಿಚಾರವನ್ನು ತಿನ್ನಬೇಕು ಹೇಳಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ನಾನು ಮಾತಾಡ್ತೀನಿ ಆದರೆ ತಮ್ಗೆ ನಾನು ಹೇಳ್ತೀನಿ ಮುಖ್ಯಮಂತ್ರಿಗಳೇ ನೀವು ಪರ್ಮಿಷನ್ ಕೊಟ್ಟವರು ತಾವೇ ಹೇಳಿ ತಮ್ಮ ಹತ್ರ ಎಲ್ಲ ದಾಖಲೆಗಳು ಇರಬೇಕು ಎಲ್ಲ ದಾಖಲೆಗಳು ಇರಬೇಕು ನನಗೆ ಈಗ ಎಷ್ಟು ಹರಾಸ್ ಮಾಡಬೇಕು ಎಷ್ಟು ಬೇಯಿಸ್ಬೇಕು ಎಷ್ಟು ತೊಂದರೆ ಮಾಡಬೇಕು ಎಷ್ಟು ಸತಿ ಜೈಲ್ ಆಗಬೇಕು ಎಷ್ಟು ಕೇಸ್ ಆಗಬೇಕು ಬೆಳಗ್ಗೆ ಎದ್ರೆ ಇನ್ಕಮ್ ಟ್ಯಾಕ್ಸ್ ಏನು ತೀರ್ಮಾನ ಆಗಿದೆ ಬೇನಾಮಿ ಇದರಲ್ಲಿ ಒಂದು ಹಾಕಿದ್ದಾರೆ ತಿರ್ಗಾ ಮತ್ತೆ ತಿರ್ಗಾ ಬೇನಾಗ ತಿರ್ಗಾ ನಮ್ಮ ಎಲ್ಲ ಸ್ನೇಹಿತರಿಗೆ ಬೇನಾಗಲಿ ಸುಮಾರು 140 ಜನರಿಗೆ ಬೆಳಗ್ಗೆ ಸಾಯಂಕಾಲ ನನ್ನ ನಮ್ದಂತ ನನ್ನ ಸಂಬಂಧಿಗಳಿಗೆ ಸ್ನೇಹಿತರಿಗೆ ಕಿರುಕುಳವನ್ನ ಇನ್ಕಮ್ ಟ್ಯಾಕ್ಸ್ ಇಡಿ ಕೊಡ್ತಾ ಇದೆಯಲ್ಲ ನಿಮ್ಮ ಕುಟುಂಬದವ್ರಿಗೆ ಕೊಡ್ತಾ ಇದ್ರೆ ನಿಮ್ಮ ಈ ಸಿಬಿಐನವರು ಕೊಡ್ತಾ ಇದ್ರೆ ಈ ರೀತಿ ಕೊಡ್ತಾ ಇದ್ರೆ ಏನ್ ಮಾಡ್ತೀವಿ ಯಾರ ಮೇಲೂ ಕೇಸ್ ಆಗಿಲ್ವಾ ದಾಖಲೆಗಳಿಲ್ವಾ ಸರ್ಕಾರ ಕಣ್ಮುಚ್ಕೊಂಡು ಕೂತಿದ್ಯಾ ಬರೀ ಡಿ ಕೆ ಶಿವಕುಮಾರ್ ನಿಮ್ಗೆ ಸಿಕ್ಕಿದ್ದು ಇನ್ ಯಾರು ಸಿಕ್ಕಲಿಲ್ವಾ ಆದ್ರೆ ಎಲ್ಲ ಮಾಡಿ ನನ್ನ ಬಾಯಿನ ಮುಚ್ಚಿದ್ದೀನಿ ಅಂತ ಏನಾದ್ರು ತಿಳ್ಕೊಂಡಿದ್ರೆ ನನಗೆ ಶಕ್ತಿ ದೇವರು ಎಲ್ಲೋ ನನ್ನ ಅಜ್ಜ ಕೂತಿದ್ದಾರೆ ನನ್ನ ಜನ ಇಲ್ಲಿದ್ದಾರೆ ನಮ್ಮ ನಾಯಕರುಗಳಿದ್ದಾರೆ ನಮ್ಮ ರಾಷ್ಟ್ರೀಯ ನಾಯಕರಿದ್ದಾರೆ ಅವ್ರು ಇರೋವರೆಗೂ ಕೂಡ
ಈ ಡಿ ಕೆ ಶಿವಕುಮಾರ್ ಯಾವ ಕಾರಣಕ್ಕೂ ಈ ಕುತಂತ್ರಕ್ಕೆ ಈ ತಂತ್ರಕ್ಕೆ ಈ ಒಂದು ನೋವಿಗೆ ಈ ಒಂದು ಒತ್ತಡಕ್ಕೆ ಈ ಡಿ ಕೆ ಶಿವಕುಮಾರ್ ಮಣಿಯುವುದಿಲ್ಲ ಅನ್ನೋ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದೆಲ್ಲ ರಾಜಕಾರಣ, ಈ ರಾಜಕಾರಣ ನಡೀರಿ ಮಾಡೋಣ, ಹೇಳಿರಿ ಮತದಾರ ಹತ್ರ ಮಾತಾಡೋಣ, ನಡೀರಿ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.